ನಮ್ಮ ಮುಸಲ್ಮಾನ್ ಬಂಧುಗಳು ಇದ್ದಾರೆ, ಮುಸಲ್ಮಾನ್ ಬಂಧುಗಳಿಗೂ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷವನ್ನು ನಂಬಿ ನೀವು. ನಮಗೆ ಜಾತಿಯ ಪ್ರಶ್ನೆ ಇಲ್ಲ, ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು. ಒಂದು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾವು ಕಾಪಾಡಬೇಕಾಗಿದೆ. ಇನ್ನು ನಮ್ಮ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಾಲ ಏನು ಮಾಡ್ಕೊಂಡಿದ್ದೀರಿ, ಆ ಸಾಲ ಮನ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮತ್ತೊಂದು ಕೋಲಾರ ಜಿಲ್ಲೆಯ ನಮ್ಮ ಯುವಕರ ಬೇಡಿಕೆ. ನಾನು ಬಂದಾಗ ಕೋಲಾರದಲ್ಲಿ ಏನು ನಮ್ಮ ಯುವಕರು ರೈತರ ಮಕ್ಕಳಿಗೆ ಮದುವೆ ಆಗಲಿಕ್ಕೆ ಹೆಣ್ಣನ್ನು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅಂತೇಳಿ ನನ್ನ ಮುಂದೆ ಅರ್ಜಿಯನ್ನು ಕೊಟ್ಟಿದ್ರು. ಇವತ್ತು ಪ್ರೋತ್ಸಾಹ ಕೊಡಲಿಕ್ಕೆ ರೈತರ ಮಕ್ಕಳನ್ನ ಹುಡುಕೊಂಡು ಬಂದು ಮದುವೆ ಮಾಡಲಿಕ್ಕೆ ಸರ್ಕಾರದಿಂದ ರೈತರ ಮಕ್ಕಳನ್ನ ಮದುವೆ ಆಗ್ತಕ್ಕಂಥವರಿಗೆ 2 ಲಕ್ಷ ರೂಪಾಯಿಗಳನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈ ರಾಜ್ಯದಲ್ಲಿ ತರ್ತಕ್ಕಂಥದ್ರ ಮುಖಾಂತರ ನಮ್ಮ ರೈತರ ಮಕ್ಕಳನ್ನು ಸ್ವಾಭಿಮಾನಿಗಳಿದ್ದಾರೆ ಅಂತಕ್ಕಂಥ ಹುಡುಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ಈ ರಾಜ್ಯದಲ್ಲಿ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮ ಅನುಮತಿಯನ್ನು ಪಡೆದು ಸಭೆ ಮುಂದುವರಿತದ? ನಾನು ಕುರಿಯಲ್ಲಿ ಹೆಲಿಕಾಪ್ಟರ್ ಅಲ್ಲಿ ತಗೊಂಡೋಗ್ತೀನಿ. ಎಲ್ಲ ತಂದೆ ತಾಯಂದ್ರು ಇವತ್ತು ಬೆಳಗ್ಗೆಯಿಂದ ಈ ಒಂದು ಉರುಬಿಸಲಲ್ಲಿ ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಏನು ಬೆಂಬಲ ಕೊಟ್ಟಿದ್ದೀರಿ, ಅದು ಆಂಧ್ರ ಕೊನೆ ಬಾರ್ಡರ್ನಲ್ಲಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ ಮಾತು.